ನಾವೇ ಮೊಟ್ಟ ಮೊದಲ ರಾಜ್ಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸುವಂತ ಸರ್ಕಾರ ಹೊರಟಿದೆ. ವರ್ಷ ಈಗಾಗಲೇ ಪತ್ರಿಕೆಯಲ್ಲಿ ವರದಿ ಮಾಡಿದ್ದೀವಿ. ಆದರೆ ನಿಮಗೆ ಗೊತ್ತಿದೆ, ನಾವು ಯಾವುದೇ ಪೋಷಕರನ್ನ ಕೇಳಿದ್ರೆ, ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಸಂಪೂರ್ಣ ಆತಂಕ ಇದೆ. ಈಗ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾನಿಲಯದಲ್ಲಿ ನಾನು ಡೆಲ್ಲಿಯಿಂದ ಬಂದೆ ಇಲ್ಲಿಗೆ, ನಮ್ಮ ಸ್ನೇಹಿತರು ಹೇಳ್ತಿದ್ರು, ನಮ್ಮ ರಾಜ್ಯ ಕಾರ್ಯದರ್ಶಿ ಅಜಯ್ ಕಾಮತ್ ಅವರು ಹೇಳ್ತಾ ಇದ್ದರು, ಗುಲ್ಬರ್ಗ ವಿಶ್ವವಿದ್ಯಾನಿಲಯದಲ್ಲಿ ಎಕ್ಸಾಮ್ಸ್ ಅನ್ನು ಇಂಡೆಫಿನೆಟ್ಲಿ ಪೋಸ್ಟ್ಪೋನ್ ಮಾಡ್ತಿದ್ರು. ಎಕ್ಸಾಮ್ ಯಾವಾಗ ನಮಗೆ ಗೊತ್ತಿಲ್ಲ. ಈಗಾಗಲೇ ನೋಡಿ ಕೋವಿಡ್ ಇಂದಾಗಿ ನಿಧಾನ ಆಯಿತು. ಆಮೇಲೆ ನಿಮ್ಗೆ ಗೊತ್ತಿದೆ, ಸುಮಾರು 3 ತಿಂಗಳಾದರೂ ಕೂಡ ಸಿಲೆಬಸ್ ಸಿದ್ಧ ಇಲ್ಲ, ಟೆಕ್ಸ್ಟ್ ಬುಕ್ಸ್ ಇಲ್ಲ, ಮಕ್ಕಳು ಓದೋದಕ್ಕೆ ಕಾಲೇಜ್ಗಳಿಗೆ ಹೋದ್ರೆ ಏನು ಪಾಠ ಮಾಡಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಇನ್ನೂ ನಿಮಗೆ ಕೆಲವೊಂದು ಹೇಳ್ತಿದೆ ಸರ್, ನಮ್ಮ ಕೆಲವು ಪ್ರೊಫೆಸರ್ ಸ್ನೇಹಿತರುಗಳು ಹೇಳ್ತಾರೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಎಷ್ಟು ಬೇಜವಾಬ್ದಾರಿತನದಿಂದ ರಾಜ್ಯ ಸರ್ಕಾರ ಎಷ್ಟು ತರಾತುರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ, ವೈಸ್ ಚಾನ್ಸಲರು ಪ್ರೊಫೆಸರ್ಗಳ ಮೀಟಿಂಗ್ ಕರೆದುಬಿಟ್ಟು 15 ದಿನದಲ್ಲಿ ಸಿಲೆಬಸ್ ರೆಡಿ ಮಾಡಿಕೊಡಿ ಹೇಳ್ತಾರೆ. ಇದು ಮುಂದಿನ ಸವಾಲು. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿರುತ್ತೆ, ವ್ಯಾಪಾರೀಕರಣ ಮಾಡೋ ತಪ್ಪಲ್ಲ ಅಂತ ಹೇಳಿ, ನೀವು ಲಾಭ ಮಾಡ್ರಿ, ದುಡ್ಡು ಮಾಡಿ, ಬಟ್ ನೀವು ಏನು ದುಡ್ಡು ಮಾಡ್ತೀರಾ, ಓಪನ್ ಆಗಿ ನೀವು ವೆಬ್ಸೈಟ್ಗಳು ಹಾಕ್ಕೊಳ್ಳಿ. ಮೆಡಿಕಲ್ಗೆ ನೀವು 1 ಕೋಟಿ ರೂಪಾಯಿ ಫೀಸ್ ಕಲೆಕ್ಟ್ ಮಾಡಿದ್ರೆ ನೀವು ಹಾಗೆ 1 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ರಿ, ಏನು ಸಮಸ್ಯೆ ಇಲ್ಲ. ಇದು ಹೇಳ್ತಾರೆ. ಇನ್ನು ಸರ್ಕಾರಿ ವಲಯದ ತಗೊಂಡ್ರೆ ನಮಗೆ ಒಂದು ದೊಡ್ಡ ಸಮಸ್ಯೆ ಅಂದರೆ ಮೂಲ ಸೌಕರ್ಯಗಳ ಕೊರತೆ, ನಮಗೆ ಉಪನ್ಯಾಸಕರ ಕೊರತೆ ಇದೆ. ಇದು ತುಂಬೋದಕ್ಕೆ ಪಾಲಿಸಿ ಏನು ಹೇಳ್ತಾರೆ, 1 ಲಕ್ಷ ಇಲ್ಲ ಸರ್ ಅದರಲ್ಲಿ ಪಾಲಿಸಿ. ಬದಲು ಇವರು ಹೇಳಿದ್ರು ಪಾಲಿಸಿ ಜಾರಿ ತರಂಗಿದ್ರೆ ಪಠ್ಯ, ಮೂಲಭೂತ ಸೌಲಭ್ಯ, ಸಿಬ್ಬಂದಿ ಎಲ್ಲರನ್ನೂ ಒದಗಿಸಿ ಜಾರಿ ತಂದ್ರೆ ಅದು ಸಾಧಕವಾದ ಬಗ್ಗೆ ಒಂದು ಚರ್ಚೆ ಮಾಡಿ ಎಲ್ಲೇ ಜಾರಿ ತಂದ್ರೆ ತಪ್ಪು. ಆಮೇಲೆ ಆಮೇಲೆ ಇನ್ನೊಂದು ಬಹಳ ದೊಡ್ಡ ಪ್ರಶ್ನೆ, ಸರ್ಕಾರಿ ಸ್ಕೂಲ್ ಯಾವ್ದಾನ ದೇಶದ ಪಾಲಿಸಿ ಹೇಳಿ ದಯವಿಟ್ಟು, ಯಾವ್ದಾನ ದೇಶದಲ್ಲಿ ಪಾಲಿಸಿ ಸರ್ಕಾರಿ ಸ್ಕೂಲ್ ಮುಚ್ಚೋದಕ್ಕೆ ಪಾಲಿಸಿ ಯಾರ ಸರ್? ಇವರು ಸ್ಕೂಲ್ ಕ್ಲಸ್ಟರ್ ಅಂತ ಹೆಸರಿನಲ್ಲಿ ಸರ್ಕಾರಿ ಸ್ಕೂಲ್ ಅಫಿಷಿಯಲಿ ಮುಚ್ಚೋದಕ್ಕೆ ಪಾಲಿಸಿ ಇರುತ್ತೆ. ಈ ಪಾಲಿಸಿ ಜನ ಇರುತ್ತಾರೆ, 2,60,000 ಸ್ಕೂಲ್ಸ್ ಈಗಾಗಲೇ ಮುಚ್ಚಾಕ್ಬಿಟ್ಟಿದ್ದಾರೆ ಸರ್ಕಾರಿ ಸ್ಕೂಲ್ಗಳು. ಅದಕ್ಕೆ ದೇಶದಾದ್ಯಂತ ಅಭೂತಪೂರ್ವ ಪ್ರತಿಕ್ರಿಯೆ ಇದೆ ದೇಶದಲ್ಲಿ, ಇಡೀ ದೇಶ ನೋಡಿ. ಇಲ್ಲೇನಾಗ್ತಿದೆ, ನಮಗೆ ಹಳ್ಳಿ ಹಳ್ಳಿನಲ್ಲಿ ರೈತರು ಅರ್ಥ ಮಾಡ್ಕೊತಿದ್ದಾರೆ, ಬಹಳ ಕರೆಕ್ಟ್ ಬೇಕು. ನಮಗೆಲ್ಲ ಬಹಳ ಚಿಂತೆ ಆಗಿದೆ, ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೆ, ನಮ್ಮ ಮಕ್ಕಳು ಓದ್ತಾರೆ ಬಡವರು ಸರ್, ಬಡವರು ರೈತರು ಕೂಲಿ ಕರಬೇಕು, ಅವರು ನಮ್ಮ ಸಿಗ್ನೇಚರ್ ತಗೊಂಡು ತಗೊಂಡೋಗ್ಬೇಕು, ಅವರೇ ಸಹಿ ಮಾಡಿಸಿದ್ದಾರೆ. ಇದು ತಪ್ಪಿದು ರಾಷ್ಟ್ರೀಯ ಶಿಕ್ಷಣ ನೀತಿ, ಇದು ಡಿಸಾಸ್ಟ್ರಸ್, ಇದು ಸರ್ವನಾಶ ಮಾಡಿದ ಶಿಕ್ಷಣ ನೀತಿ, ಇದು ಮಕ್ಕಳ